ಮೇಲ್ಪಟ್ಟದಲ್ಲಿ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡಬೇಕು ಅಂತ ಒತ್ತಡ ಒತ್ತಾಯಗಳು ಜಾಸ್ತಿ ಇದಾವೆ. ನಿಜ, ನಮ್ಮ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರು ಬಹುತೇಕ 80% ಎಲ್ಲರೂ ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನೀವು ನಾವು ಪಾರ್ಟಿ ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ಮಾಡಬೇಕು. ನಾನು ಈಗಾಗಲೇ ನಾವು ಸೋತಿರೋದ್ರಿಂದ ನಾನು ಇನ್ನೂ ಶಾಕಿಂದ ಈಚೆ ಬಂದಿಲ್ಲ, ಬಟ್ ಆ ಜನರಲ್ ಸೇವೆನ ನಾವು ಬಿಡೋಕ್ಕೆ ತಯಾರಿಲ್ಲ. ಜನರಲ್ ಸೇವೆನ ಯಾವ ಕಾರಣಕ್ಕೂ ನಾವು ಬಿಡೋಕ್ಕೆ ಬಂದಿಲ್ಲ. ನನಗೆ ಸೋಲ್ ಬಗ್ಗೆ ಭಾಳ ಆಘಾತ ಉಂಟಾಗಿದೆ. ನಾವು ಯಾಕೆಂದರೆ ನಾವು ಅಷ್ಟು ದುಡಿದು ಸುರೇಶ್ ದುಡಿದು ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಾವು ಸ್ಮಾಲ್ ಮಾರ್ಜಿನಲ್ ಆಗಿದ್ದರೆ ಓಕೆ, ಎಕ್ಸ್ಪೆಕ್ಟ್ ಮಾಡ್ಬೋದಾಯಿತು. ಅದರಿಂದ ನಮಗೆ ಸೋಲನ್ನು ಯಾವ ರೀತಿ ಡೈಜೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿದೆ. ಅದಕ್ಕೆ ನಾನು ಇದಕ್ಕೆ ಸದ್ಯಕ್ಕೆ ಏನು ಜನ ಓಟಾಕಿ ಜನ ಅಲ್ಲಿ ಆ ಥರ ಈ ಸುರೇಶ್ ಅಲ್ಲಿ ಕೆಲಸ ಮಾಡಿದ್ದ, ಅಟೆಂಡ್ ಮಾಡ್ತಿದ್ದ, ವರ್ಕರ್ಸ್ ಅಟೆಂಡ್ ಮಾಡ್ತಿದ್ದ, ಅವರೆಲ್ಲ ಮಾಡಿದ್ದಾರೆ, ನಾನು ಇಲ್ಲ ಅಂತಲ್ಲ. ನಾವು ಪ್ರಯತ್ನ ಮಾಡ್ತೀವಿ, ನಮಗೆ ನಮ್ಮ ಕ್ಯಾಂಡಿಡೇಟ್ನೇ ನಾವು ಹಾಕ್ಕೊಂಡು ಅಸ್ತ ಚಿಹ್ನೆ ನಾವು ಗೆಲ್ತೀವಿ ಅನ್ನೋ ನಮ್ಗೆ ವಿಶ್ವಾಸ ಇದೆ.